ಏನ್ ನೋಡ್ತಿದ್ದಿ? ಲಂಚ ನಿರ್ಮೂಲನಾ ಅಧಿಕಾರಿಗೆ ನೀನ್ ಬರೆದಿರ್ತಕ್ಕಂತ ಅನಾಮಧೇಯ ಪತ್ರ. ಈ ಆಫೀಸ್ನಲ್ಲಿ ಲಂಚ ಜಾಸ್ತಿ ಆಗೋಗಿದೆ, ಬಂದು ವಿಚಾರಿಸಿ ಅಂತ. ಈ ಪತ್ರ ನನಗೆ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀಯಾ? ಲೋ ಬಲರಾಮ, ನೀನು ಪತ್ರ ಬರೆದು ಪೋಸ್ಟ್ ಡಬ್ಬಕ್ಕೆ ಹಾಕ್ತೀಯ. ಆ ಡಬ್ಬದಿಂದ ಒಬ್ಬ ಪೋಸ್ಟ್ ಮ್ಯಾನ್ ಮೂಟೆ ಕಟ್ಟಿ ತಗೊಂಡು ಹೋಗ್ತಾನೆ, ಇನ್ನೊಬ್ಬ ಪೋಸ್ಟ್ ಮ್ಯಾನ್ ತಗೊಂಡೋಗಿ ಕೊಡಬೇಕು. ಹೀಗೆ ನಾನಾ ಜನಗಳ ಜೊತೆ ಓಡಾಡಿ ಅದು ಕೊನೆಗೆ ತಲುಪಬೇಕಾದವ್ರಿಗೆ ತಲುಪುತ್ತೆ. ಇದ್ರ ಮಧ್ಯೆ ಅಡ್ಜಸ್ಟ್ಮೆಂಟ್ಗೆ ನಾವ್ ಯಾರ್ಯಾರನ್ನ ಇಟ್ಕೊಂಡಿರ್ತೀವಿ ಅಂತ ನಿನಗೇನಾದ್ರೂ ಗೊತ್ತೇನು? ನೋಡು ಮರಿ, ಪ್ರಪಂಚದಲ್ಲಿ ಎರಡು ದಾರಿ, ಒಂದು ನಿನ್ನ ದಾರಿ, ಇನ್ನೊಂದು ನನ್ನ ದಾರಿ. ಇಷ್ಟು ದಿವಸ ನಾನು ನಿನ್ನ ದಾರಿಗೆ ಅಡ್ಡ ಬರದೇ ಇದ್ದೆ. ಯಾವತ್ತ ನೀನು ನನ್ನ ದಾರಿಗೆ ಅಡ್ಡ ಬಂದಿಯೋ, ಇನ್ಮೇಲೆ ಯಾವ ದೇವರೇ ಬಂದರೂ ನಿನ್ನನ್ನು ಕಾಪಾಡಕ್ಕಾಗೋದಿಲ್ಲ. ದೊಡ್ಡವನು, ನಾನು ಹೇಳ್ತಾ ಇದ್ದೀನಿ, ದೊಡ್ಡವ್ರ ಮಾತು ದೇವ್ರ ಮಾತು. ಚಾಲೆಂಜ್? ಚಿಕ್ಕ ಹುಡುಗರ ಜೊತೆ ಚಾಲೆಂಜ್ ಮಾಡೋ ಅಭ್ಯಾಸ ನನಗಿಲ್ಲ. ನಿನ್ನ ವಯಸ್ಸು, ನನ್ನ ಅನುಭವ, ಎರಡೂ ಒಂದೇ ಕಣೋ. ಆ ನೆಕ್ಸ್ಟ್ ಪಿಟಿಷನ್ನ ಹೆಡ್ ಪೋಸ್ಟ್ ಆಫೀಸ್ದಲ್ಲಿ ಹಾಕಿ ನೋಡ್ತೀಯಾ? ಸತ್ಯಮೂರ್ತಿ, ಈ ಸಲ ಏನೋ ಲೆಟರ್ ಹಿಡಿದ್ಬಿಟ್ರಿ, ಆದ್ರೆ ಪ್ರತಿ ಸಲ ನೀವು ಇದೇ ರೀತಿ ಹಿಡಿಯಕ್ ಸಾಧ್ಯನಾ? ಅದೇ ಕಣ ಈ ಸತ್ಯಮೂರ್ತಿ ಸ್ಪೆಷಾಲಿಟಿ. ಲೇ ಬಾರೋ ಇಲ್ಲೇ. ಏನ್ ಸರ್? ಹೋಗಿ ಕಮಲನ್ ಒಳಗಡೆ ಬರೆಯೋಣ. ಸರಿ ಸರ್. ಆಮೇಲೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಬಲರಾಮ ತನ್ನ ಅಕ್ಕ ಹೇಳಿದ್ಲು ಅಂತ ಸ್ಟ್ಯಾಂಪ್ ಪೇಪರ್ ಓದಿ ನೋಡದೆ ರುಜುವು ಮಾಡ್ದ. ಅದರಿಂದ ಅವನಿಗೂ ಅವನ ಹೆಂಡತಿಗೂ ಏನೇನೋ ಅಸಮಾಧಾನ. ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಮೂಲು ಕೊಟ್ಟು ಕಮಲನ್ನ ನಮ್ಮ ಶತ್ರುಗಳ ಶಿಬಿರದಲ್ಲಿ ಬಿಟ್ಟಿರೋದು ಯಾಕೆ? ಇವಳು ವಿಷಯನ ಕಕ್ಲಿ ಅಂತ ಇವಳು ಕಕ್ಬಿಟ್ಲು. ಈಗ ನೀನು ಒಂದ್ ಕೆಲಸ ಮಾಡ್ಬೇಕು. ಏನು? ಬಲರಾಮನ್ ಹೇಗಾದ್ರೂ ಮಾಡಿ ಓವರ್ ಟೈಮ್ ಕೊಟ್ಟು ಇಲ್ಲೇ ಅದುಮಿಟ್ಕೊಳ್ಳಿ. ನಾನು ಕಮಲ ಅವನ ಮನೆಗೆ ಹೋಗಿ ಅವನ ಹೆಂಡತಿಗೆ ಅಟ್ಯಾಕ್ ಮಾಡ್ತೀವಿ. ನಮಸ್ಕಾರ ಮಾ. ನಮಸ್ಕಾರ. ನಮಸ್ಕಾರ ಮೇಡ. ನಮಸ್ಕಾರ. ನೀವು? ನನ್ನ ಹೆಸರು ಸತ್ಯಮೂರ್ತಿ. ಮಿಸ್ಟರ್ ಬಲರಾಮ್ ಕೆಲಸ ಮಾಡೋ ಇಲಾಖೆನಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದೀನಿ. ಇವಳು ನನ್ನ ಹೆಂಡತಿ, ಸ್ವಂತ ಹೆಂಡತಿ. ಅಯ್ಯೋ ಪಾಪಿ, ನೀನಾ? ಅಮ್ಮ ನೀನ್ ಸುಮ್ನೇರಮ್ಮ, ನಮ್ಮ ಮನೆ ಜಪ್ತಿಗೆ ಬಂದು ತಾವು ನಡುವೀದಿಗ್ ಬಂದಿದ್ದಕ್ಕೆ ಕಾರಣ ಇವನೇ ಕಣಮ್ಮ. ಆಯ್ತಮ್ಮ, ನಾನು ಹೋಗ್ತೀನಿ. ನನ್ನಿಂದನೇ ನೀವು ನಡುವೀದಿಗ್ ಬಂದಿದ್ದು ಅಂತ ನಿಮ್ಮ ಅಮ್ಮ ಹೇಳ್ಬಿಟ್ರು. ಅದಕ್ಕೋಸ್ಕರ ನಾನು ಹೊರಗೆ ಹೋಗಲು ಅಥವಾ ನಿನ್ನ ಗಂಡನ ಮುಟ್ಟಾಳತನದಿಂದ ನಿಜವಾಗಿ ಎರಡನೇ ಸಲ ಈಗ ನೀವು ನಡುವೀದಿಗ್ ಬರೋದ್ರಲ್ಲಿ ಇದ್ದೀರಲ್ಲ, ಅದ್ರ ಎಚ್ಚರಿಕೆ ಕೊಡೋಕ್ ನಾನು ಒಳಗೆ ಬರಲು. ನೀವು ಕೂತ್ಕೊಳ್ಳಿ ಸರ್. ನೀವು ಹೇಳ್ಬಿಟ್ರಿ, ನಿಮ್ಮಅಮ್ಮ ಹೇಳಿಲ್ವಲ್ಲ. ಕೂತ್ಕೊಳ್ಳಪ್ಪ. ನಗನಗ್ತ ಹೇಳಿ, ಅದೇ ಬುದ್ಧಿವಂತರ ಲಕ್ಷಣ. ನನಗೆ ಮಾತ್ರ ಎಬ್ಬೆಟ್ಟಿದೆ ಅಂತ ಕೊಬ್ಬಿ ಕೊಬ್ಬಿ ತೋರಿಸಿದ ಜಾಗದಲ್ಲೆಲ್ಲ ಒತ್ತಿ ಒತ್ತಿ ಹಾಕ್ಬಿಟ್ನಲ್ಲ. ರುಜು ನಿನ್ನ ಗಂಡ, ಅವನಿಂದ ನೀವು ನಡುವೀದಿಗೆ ಬಂದ್ರು ಅಥವಾ 3,000 ರೂಪಾಯಿ ಕೊಡಿ, ಬಂದಿರೋ ಕೋರ್ಟ್ ಆರ್ಡರ್ನ ನೀರ್ ಕುಡ್ದಾಗ ಕುಡ್ದು ಬಿಡ್ತೀನಿ ಅಂತ ಹೇಳದ್ನಲ್ಲ ನಾನು. ನನ್ನಿಂದ ನೀವು ನಡುವೀದಿಗೆ ಬಂದ್ರು ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮ ಆರೋಪಣೆ ಏನು? ನಾನು ಲಂಚ ತಗೋತೀನಿ ಅಷ್ಟೇ ತಾನೇ? ಯಾರಮ್ಮ ತಗೊಳ್ಳೋದಿಲ್ಲ? ಸರ್ಕಾರಿ ಆಫೀಸ್ನಲ್ಲಿ ಕಾಲು ವರ್ಷ ರಗ್ಗು ಕೂಡ ನನ್ನ ತುಳಿದ್ಬಿಟ್ಟು ಹೋಗ್ತಿರಲ್ಲ, ಏನಾದ್ರೂ ಸಮಥಿಂಗ್ ಇದ್ರೆ ತಳ್ಳು ಅಂತ ಹೇಳೋ ಕಾಲ ನಮ್ಮ ಇದು. ದೇಶದಲ್ಲಿ ಅಷ್ಟೊಂದು ಆರ್ಥಿಕ ಸಮಸ್ಯೆ ಇದೆ. ಸರ್, ತಾವು ಬಂದ ವಿಷಯ ಏನು ಅಂತ ಹೇಳಿ. ನೀವು ನಿಮ್ ತಾಯಿ ತರ ನಿದ್ದೆ ಮಾಡ್ಬಿಡ್ಬೇಡಮ್ಮ. ತೋರಿಸಿದ ಕಾಗದ ಪತ್ರಗಳ ಮೇಲೆಲ್ಲ ಓದಿ ನೋಡದೆ ನಿನ್ನ ಗಂಡ ರುಜು ಮಾಡಿರೋದ್ರಿಂದಲೇ ಒಂದು ದೊಡ್ಡ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸರ್, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು? ಅದೇ ನಮ್ಮ ಈ ಸತ್ಯಮೂರ್ತಿ ಸ್ಪೆಷಾಲಿಟಿ. ನಿನ್ನ ಗಂಡ ರುಜು ಹಾಕುದ್ನೋ ಇಲ್ವೋ? ಹಾಕುದ್ರು ಸರ್. ಮತ್ತಿನ್ನೇನು? ಎಚ್ಚೆತ್ಕೋಮ್ಮ, ದೊಡ್ಡವನ್ ನಾನ್ ಹೇಳ್ತಾ ಇದ್ದೀನಿ, ದೊಡ್ಡವ್ರ ಮಾತು ದೇವ್ರ ಮಾತು ಅಲ್ವೇ. ನಮ್ಮಿಬ್ರು ಮಾತಿನ ತಮಾಷೆ ನೋಡಕ್ ಬಂದಿದ್ದೀಯ, ಮೊದ್ಲು ಬಂದಿರೋ ಕೆಲಸ ಅದೇನು ಮುಗಿಸು. ನಮ್ಮ ಮನೇಲಿ ನವರಾತ್ರಿ ಗೊಂಬೆ ಇಟ್ಟಿದೀವಿ, ಖಂಡಿತ ಅರ್ಶನ ಕುಂಕುಮಕ್ಕೆ ಬರ್ಬೇಕು. ಬೆಳ್ಳಿನೇ ಅಷ್ಟೇ ಅಲ್ಲ, ವರ್ಷ ವರ್ಷ ನವರಾತ್ರಿ ದಿನ ಹೊಸದಾಗಿ ಮದುವೆ ಆದ ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಒಂದು ಹೊಸ ಸೀರೆ ಕೊಂಡ್ಕೊಡೋ ಪದ್ಧತಿ ನಮ್ಮದು. ಅದನ್ನ ಈ ಸಾರಿ ನಿನಗೆ ಕೊಡಬೇಕು ಅಂತ ನಾವಿಬ್ರು ತೀರ್ಮಾನಿಸಿದ್ದೀವಿ. ನೋಡಮ್ಮ, ಇದು ನನ್ನ ವಿಸಿಟಿಂಗ್ ಕಾರ್ಡು. ನಾನಿಲ್ಲಿಗೆ ಬಂದದ್ದು ನೀನು ನವರಾತ್ರಿ ಅರ್ಶನ ಕುಂಕುಮಕ್ಕೆ ನಮ್ಮನೆಗೆ ಬರೋ ವಿಷಯ ನಿಮ್ಮ ಯಜಮಾನರಿಗೆ ಏನಾದ್ರೂ ಗೊತ್ತಾದ್ರೆ ಕೊಲೆನೇ ಮಾಡ್ಬಿಡ್ತಾನೆ. ಆದರೂ
ಈ ಕಾರ್ಡ್ ಅನ್ನ ನೀನ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ದೊಡ್ಡವನು ನಾನು ಹೇಳ್ತಾ ಇದ್ದೀನಿ, ದೊಡ್ಡೋರ್ ಮಾತು ದೇವ್ರ ಮಾತು. ಹ